ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸೃಷ್ಟಿಸಿರುವಂಥ ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರಿಂದ ಬಂದಂಥ ಒಂದು ಸುದ್ದಿ ಈ ರೀತಿ ಇತ್ತು. ಭಾರೀ ಪಿತೂರಿ, ಪಿತ್ರಾರ್ಜಿತ ತೆರಿಗೆಯ ಹಿಂದಿರುವವರು ಯಾರು? March 5, 2023 ರಾತ್ರಿ 8 ಗಂಟೆಗೆ ಲಂಡನ್ನ ಹೋಟೆಲ್ನಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ, ಅಮೆರಿಕದ CIA ಡೆಪ್ಯೂಟಿ ಡೈರೆಕ್ಟರ್ ಮತ್ತು 5 ಭಾರತ ವಿರೋಧಿ ಪಾಕಿಸ್ತಾನಿಗಳು ಭಾಗವಹಿಸಿದರು. ಪಿತ್ರಾರ್ಜಿತ ತೆರಿಗೆಯ ಹಿಂದೆ ಅಮೆರಿಕ, ಚೀನಾ ಮತ್ತು ಪಾಕಿಸ್ತಾನದ ಕೈವಾಡ ಇದೆ. ಅಮೆರಿಕ ಸರ್ಕಾರ 9,000 ಟನ್ ಚಿನ್ನವನ್ನು ರಿಸರ್ವ್ ಇಟ್ಕೊಂಡಿದೆ. ಭಾರತ 800 ಟನ್ ಚಿನ್ನವನ್ನು ಹೊಂದಿದೆ. ಆದರೆ ಭಾರತೀಯ ಸಮಾಜದಲ್ಲಿ 26,000 ಟನ್ನಷ್ಟು ಚಿನ್ನ ಇದೆ. ಅದು ಭಾರತ ಸರ್ಕಾರದ ಸುಪರ್ದಿಯಲ್ಲಿರೋದಕ್ಕಿಂತ 3 ಪಟ್ಟು ಹೆಚ್ಚು. ಇನ್ನು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಅದಕ್ಕಿಂತನೂ ಹೆಚ್ಚಾಗಿದೆ. ಅವರು ನಮ್ಮ ದೇಶದ ಮೇಲೆ ಪಿತ್ರಾರ್ಜಿತ ತೆರಿಗೆ ಹೇರಿ ನಮ್ಮ ಭಾರತೀಯ ಸಮಾಜವನ್ನು ಒಡೆದು ನಮ್ಮ ಹಿಂದೂ ಕುಟುಂಬಗಳಲ್ಲಿರುವ ಚಿನ್ನವನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಮತ್ತು ನುಸುಳುಕೋರರಿಗೆ ಹಂಚ್ತಾರೆ. ನಮ್ಮ ವ್ಯಾಪಾರ ವ್ಯವಹಾರ ಉದ್ದಿಮೆಯಿಂದ 85% ತೆರಿಗೆ ಕಸಿತಾರೆ. ನಮಗೆ ಉಳಿಯೋದು 15% ಮಾತ್ರ. ಇದು ಕಾಂಗ್ರೆಸ್ ಪಕ್ಷದ ಪಿತೂರಿ. ಈಗ ನಾವು ಎಚ್ಚರ ವಹಿಸದೇ ಇದ್ರೆ ನಾವು ಇರ್ತೀವೋ ಇಲ್ವೋ ಬಿಡಿ, ದೇಶ ಉಳಿಯೋದಿಲ್ಲ. ಅದಕ್ಕಾಗಿ ಇದನ್ನು ಎಲ್ರಿಗೂ ಈಗಲೇ ಶೇರ್ ಮಾಡಿ. ಈ ಮೆಸ್ಸೇಜ್ ಇಂಗ್ಲೀಷಲ್ಲಿದೆ. ಈ ಮೆಸ್ಸೇಜನ್ನು ನಂಬಲಿಕ್ಕೆ ಬೇಕಾದಂಥ ದಿನಾಂಕ, ಸಮಯ, ಸ್ಥಳ ಮತ್ತು ಆ ಸಭೆಯಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನು ಸಹ ಹೆಸರಿಸಲಾಗಿದೆ. ಹಾಗೂ ಆ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಸತ್ಯ ಅಂತ ನಂಬಿಸೋಕೆ ಬೇಕಾದಂಥ ಹಿಂದೂಗಳು ದೇವಸ್ಥಾನಗಳ ಮೇಲೆ ಮುಸ್ಲಿಂ ದೊರೆಗಳ ದಾಳಿಗಳ ಚಿತ್ರವನ್ನು ಸಹ ನೆನಪಿಸಲಾಗಿದೆ. ಸಾಲ್ದು ಅಂತ ದೇಶ ಉಳಿಯೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಇದೆಲ್ಲ ಸುಳ್ಳು ವೀಕ್ಷಕರೇ. ಪ್ರತಿದಿನ ಮೋದಿ ಹಾಗೂ ಮೋದಿ ಭಕ್ತರ ಸುಳ್ಳಿನ ವಿರುದ್ಧ ಹೋರಾಡೋದೇ ನಮ್ಮ ಕೆಲಸ ಆಗಿ ಹೋಗ್ಬಿಟ್ಟಿದೆ. ಒಂದೇ ಒಂದು ದಿನಾನು ಗ್ಯಾಪ್ ಕೊಡ್ದೇನೆ ಈ ರೀತಿ ಕಂಟಿನ್ಯೂ ಆಗಿ ಸುಳ್ಳಿನ ಪ್ರಚಾರ ಮಾಡ್ತಾ ಇದ್ರೆ ಯಾರು ಬದುಕೋಕ್ಕಾಗತ್ತೆ? ಪ್ರತಿದಿನ ರಾತ್ರಿ 10 ಗಂಟೆ ತನಕ ಏನೆಲ್ಲ ಸುಳ್ಳನ್ನು ಮೋದಿ ಹಾಗೂ ಅವರ ಪರಿವಾರ ಹೇಳಿದೆ ಅಂತ ನಾವು ಜನರಿಗೆ ತಿಳಿಸಿರ್ತೀವಿ. ರಾತ್ರಿ ಮಲಗಿ ಬೆಳಿಗ್ಗೆ 7 ಅದೇ ರೀತಿ ಮತ್ತೊಂದು ದೊಡ್ಡ ಸುಳ್ಳಿನ ಕೋಟೆ ರೆಡಿಯಾಗಿರುತ್ತೆ. ಮತ್ತೆ ನಾವು ಆ ಸುಳ್ಳಿನ ಕೋಟೆಯನ್ನು ಭೇದಿಸಬೇಕು. ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗತ್ತೋ ಏನೋ, ಅದೇನೇ ಇರಲಿ, ಈಗ ಮತ್ತೆ ಧರ್ಮ ಮತ್ತು ದೇಶ ಅನ್ನೋ ಭಾವನಾತ್ಮಕ ವಿಷಯಗಳನ್ನು ಭಕ್ತರ ಮೆದುಳಿಗೆ ತುಂಬಿ ಮುಸ್ಲಿಂ ಮತ್ತು ಕಾಂಗ್ರೆಸ್ ಬಗ್ಗೆ ದ್ವೇಷ ಬಿತ್ತಲಾಗಿದೆ. ಕಳೆದ ವಾರ ಅಷ್ಟೇ ನಾವು ಒಂದು ವಿಡಿಯೋವನ್ನು ಮಾಡಿದ್ವಿ. ವಾಟ್ಸಪ್ ಯೂನಿವರ್ಸಿಟಿ ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ವಿ. ಧ್ರುವರಾತೆ ಮಾಡಿದಂಥ ವಿಡಿಯೋವನ್ನು ನಾವು ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಿ ತಿಳಿಸಿದ್ವಿ. ಸೊ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ 4 ಪ್ರಮುಖ ಅಂಶಗಳನ್ನು ಹೇಳಿದ್ವಿ ಕೂಡ. RSS ಮತ್ತು BJP ಭಾರತೀಯರನ್ನು ಭಾವನಾತ್ಮಕವಾಗಿ ಬಂಧಿಸಲು ಬಳಸುವ ಅಸ್ತ್ರಗಳು ಯಾವ್ಯಾವುದು ಅಂತ. ಮೊದಲಿಗೆ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆ ಹುಟ್ಟಿಸೋದು, ಅಂದರೆ ಪ್ರಪಂಚದಲ್ಲಿ ನಮ್ಮ ಧರ್ಮವೇ ಶ್ರೇಷ್ಠ ಧರ್ಮ ಅನ್ನೋ ಗರ್ವ ಮತ್ತು ಅಹಂಕಾರವನ್ನು ಹುಟ್ಟಿಸೋದು. ಎರಡನೇದು, 1,000 ವರ್ಷಗಳಿಂದ ಹಿಂದೂಗಳು ದಾಳಿಗೆ ಗುರಿಯಾದದ್ದು, ಆಕ್ರಮಣ ಮತ್ತು ಅತ್ಯಾಚಾರಕ್ಕೆ ಬಲಿಯಾಗಿರೋದನ್ನು ಹೇಳಿ ಜನರನ್ನು ನಂಬಿಸೋದು. ಇನ್ನು ಮೂರನೇದು, ನೀವೀಗ ಅಪಾಯದಲ್ಲಿದ್ದೀರಿ, ಈ ಅಪಾಯ ತಂದೊಡ್ತಾ ಇರೋರು ಅಮೇರಿಕಾ, ಚೀನಾ, ಪಾಕಿಸ್ತಾನ, ಇವರ ಜೊತೆಗೆ ವಿರೋಧ ಪಕ್ಷಗಳಾದ ಕಾಂಗ್ರೆಸ್, ಆಪ್ ಮತ್ತು ತುಕಡೆ ತುಕಡೆ ಪಕ್ಷಗಳೆಲ್ಲ ಸೇರ್ಕೊಂಡಿದೆ ಅಂತ ಭಯ ಹುಟ್ಟಿಸೋದು. ಕೊನೆಯದಾಗಿ 4ನೇದು, ನಿಮ್ಮನ್ನು ರಕ್ಷಿಸೋರು ಯಾರು? ಶ್ರೀ ಶ್ರೀ ಶ್ರೀಮಾನ್ ಮೋದಿಜಿ ಮಾತ್ರ. ಮೋದಿಜಿ ರಾಮನ ಅವತಾರ, ಕೃಷ್ಣನ ಅವತಾರ, ಹಿಂದೂಗಳನ್ನು ಬಚಾವ್ ಮಾಡೋಕೆ ಮೋದಿಯಿಂದ ಮಾತ್ರ ಸಾಧ್ಯ, ಹಾಗಾಗಿ ನೀವು ಮೋದಿಯನ್ನು ಗೆಲ್ಲಿಸಿ BJPಯನ್ನು ಬೆಂಬಲಿಸಿ ಅಂತ ಹೇಳ್ತಾರೆ. ಮೇಲಿನ ಮೆಸೇಜ್ ಅಂದರೆ ಭಾರೀ ಪಿತೂರಿ ನಡೀತಾ ಇದೆ, ಪಿತ್ರಾರ್ಜಿತ ತೆರಿಗೆಯ ಹಿಂದಿರುವವರು ಯಾರು ಅನ್ನೋ ವಾಟ್ಸಪ್ ಮೆಸೇಜ್ಗೂ, ಮೊನ್ನೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ವಾಟ್ಸಪ್ ಯೂನಿವರ್ಸಿಟಿಯ ವಿಶ್ಲೇಷಣೆಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಸತ್ಯ ಏನು ಹಾಗಾದರೆ? ಈ ಪಿತ್ರಾರ್ಜಿತ ತೆರಿಗೆ, ಆಸ್ತಿ ಹಂಚಿಕೆ ಮತ್ತು ಮಹಿಳೆಯರ ಮಂಗಳ ಸೂತ್ರ ಕಿತ್ಕೊಂಡು ಮುಸ್ಲಿಮರಿಗೆ ಹಂಚೋದು ಅನ್ನೋದು ಹಸಿ ಸುಳ್ಳನ್ನು ಬಹಿರಂಗವಾಗಿ ಹೇಳಿದವರು ಪ್ರಧಾನಿ ಮೋದಿಯವರು. ಇದಕ್ಕಾಗಿ ಅವರು ಕಾಂಗ್ರೆಸ್ನ ಪ್ರಣಾಳಿಕೆ, ರಾಹುಲ್ ಗಾಂಧಿಯವರ ಸಂಪತ್ತಿನ ಸಮಾನ ಹಂಚಿಕೆ ಮತ್ತು ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಯನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಹಾಗೂ ರಾಹುಲ್ ಗಾಂಧಿ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಆಸ್ತಿ ತೆರಿಗೆ ಮತ್ತು ಮಂಗಳ ಸೂತ್ರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಅಂದರೆ ಎಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಆಸ್ತಿಗೆ ತೆರಿಗೆ ವಿಧಿಸ್ತೀವಿ ಅಂತ ಎಲ್ಲೂ ಕೂಡ ಹೇಳೇ ಇಲ್ಲ. ಹಾಗೆಯೇ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಅಮೆರಿಕಾದಲ್ಲಿ ANI ಸುದ್ದಿಸಂಸ್ಥೆಗೆ ನೀಡಿರೋ ಸಂದರ್ಶನದಲ್ಲಿ ಪಿತ್ರಾರ್ಜಿತ ತೆರಿಗೆ ಬಗ್ಗೆ ಚಿಂತನೆ ನಡೆಸಬಹುದು ಅಂತ ಹೇಳಿದರು ಅಷ್ಟೆ. ಅದನ್ನು ಬಿಟ್ಟರೆ ಎಲ್ಲೂ ಕೂಡ ನಾವಿದನ್ನು ಜಾರಿ ಮಾಡ್ತೀವಿ ಅಂತಾಗಲಿ, ಎಲ್ಲವನ್ನ ಮುಸ್ಲಿಮರಿಗೆ ಕೊಡ್ತೀವಿ ಅಂತಾಗಲಿ ಎಲ್ಲೂ ಸಹ ಹೇಳಿಲ್ಲ.
ಸ್ಯಾಮ್ ಪಿತ್ರೋಡರ ಚಿಂತನೆಯನ್ನು ಹೆಕ್ಕಿ ತೆಗೆದಂಥ ಮೋದಿಯವರು ಅದನ್ನು ಕಾಂಗ್ರೆಸ್ ಪ್ರಣಾಳಿಕೆ ಅನ್ನೋ ಬಣ್ಣ ಕಟ್ಟಿ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಸೇರಿಸಿ ಮಾತಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯವರು ಭಕ್ತರಲ್ಲಿ ಭಯ ಹುಟ್ಟಿಸಿದ್ರು, ನೀವು ಅಪಾಯದಲ್ಲಿ ಇದ್ದೀರಿ ಅಂತ ಹೆದರಿಸಿದ್ರು, ನಿಮ್ಮ ರಕ್ಷಣೆಗೆ ನಾನಿದ್ದೇನೆ ಅನ್ನೋ ಮಾತು ಕೊಡೋ ಮೂಲಕ ಜನರನ್ನು ತನ್ನ ಬಲೆಗೆ ಬೀಳಿಸಿದ್ರು ಮೋದಿ. ವಿಪರ್ಯಾಸ ಅಂತಂದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ, ಕಾಯ್ದೆ ಕಾನೂನು ರೂಪಿಸುವ ಹುದ್ದೆಯಲ್ಲಿ ಸ್ಯಾಮ್ ಪಿತ್ರೋಡ ಕೂಡ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದಂಥ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯನ್ನು 1985 ಅಧಿಕಾರದಲ್ಲಿದ್ದಂಥ ರಾಜೀವ್ ಗಾಂಧಿ ಅಂದರೆ ಕಾಂಗ್ರೆಸ್ ಸರ್ಕಾರ ರದ್ದುಗೊಳಿಸಿದ್ದು ಮೋದಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಅಂತೂ ಅಲ್ವೇ ಅಲ್ಲ. ಎಲ್ಲ ಗೊತ್ತಿದ್ರೂ ಕೂಡ ಓಟ್ಗಾಗಿ ಅಧಿಕಾರಕ್ಕಾಗಿ ಮೋದಿ ಸುಳ್ಳನ್ನು ಹೇಳ್ತಾನೆ ಇದ್ದಾರೆ, ಭಕ್ತರು ನಂಬ್ತಾನೆ ಇದ್ದಾರೆ. ಹಾಗೆ ನೋಡಿದರೆ ಬಡವರ ಸಂಪತ್ತನ್ನು ಕಿತ್ತು ಶ್ರೀಮಂತರಿಗೆ ಕೊಟ್ಟವರು, ಬಡವರಿಗೆ ಬಹುದೊಡ್ಡ ದ್ರೋಹ ಮಾಡಿದವರು ನಮ್ಮ ಪ್ರಧಾನಿ ಮೋದಿಯವರೇ. ಮೋದಿಯವರ 10 ಆಡಳಿತದಲ್ಲಿ ಸಂಕಷ್ಟದಲ್ಲಿರುವ ರೈತರ ಸಾಲವನ್ನು ಮನ್ನಾ ಮಾಡ್ದೇನೆ ಶ್ರೀಮಂತ ಉದ್ಯಮಿಗಳ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. 2019 ಶೇಕಡಾ 30% ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡಾ 22 ಇಳಿಸಿ 2 1.81 ಲಕ್ಷ ಕೋಟಿಯನ್ನು ಶ್ರೀಮಂತರ ಜೇಬು ತುಂಬಿಸೋ ಹಾಗೆ ನೋಡಿಕೊಂಡ್ರು. ಹಾಗೇ ಈ 10 ಅವರ ಆಪ್ತರಾದ ಅಂಬಾನಿಯ ಆಸ್ತಿ 350 ಪಟ್ಟು, ಅದಾನಿಯ ಆಸ್ತಿ 1225 ಪಟ್ಟು ಹೆಚ್ಚಾಗುವಂತೆ ಕಾಯ್ದೆಗಳನ್ನು ರೂಪಿಸಿದರು. 23 ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದ್ರು. ಭಾರತದ ಬಡವನ ತಲೆ ಮೇಲೆ ಸಾಲದ ಹೊರೆಯನ್ನು ಹೊರಿಸಿದ್ರು. ನಮ್ಮ ಕರ್ನಾಟಕದ ಜನರಿಗೆ ಬರ ಪರಿಹಾರದಲ್ಲೂ ಸಹ ಮೋದಿ ಮೋಸ ಮಾಡಿದ್ರು. ತಮ್ಮದೇ ಪ್ಲೇಟಲ್ಲಿ ಹೆಗಣ ಕೊಳ್ತು ದುರ್ನಾತ ಬರ್ತಾ ಇದೆ, ಆದರೆ ಮೋದಿ ಮಾತ್ರ ಕಾಂಗ್ರೆಸ್ ಪ್ಲೇಟಲ್ಲಿ ಇರೋ ಸೊಳ್ಳೆ ಬಗ್ಗೆ ಮಾತಾಡ್ತಿದ್ದಾರೆ. ಎಲೆಕ್ಷನ್ ಬಂದಾಗ ನಾವು ಈ ಎಲ್ಲ ಸಾಧನೆ ಮಾಡಿದ್ದೀವಿ ನೋಡಿ, ಮುಂದೆ ಕೂಡ ನಮ್ಮ ಸರ್ಕಾರ ಬಂದರೆ ಈ ಎಲ್ಲ ಸಾಧನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳೋ ಬದಲು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾರಲ್ಲ, ಪ್ರಧಾನಿ ಸ್ಥಾನಕ್ಕೆ ನಿಜವಾಗ್ಲೂ ಅವಮಾನ ಆಗ್ತಾ ಇದೆ. ವೀಕ್ಷಕರೇ, ಒಂದಿಷ್ಟು ಮಂದಿ ಕಾಂಗ್ರೆಸ್ ಸರ್ಕಾರ ಬಂದೇ ಮುಸ್ಲಿಮರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತೆ ಅಂತ ಒಂದಿಷ್ಟು ಮಂದಿ ಹೇಳ್ತಿದ್ದಾರೆ. ವಾಟ್ಸಪ್ಗಳಲ್ಲಿ ಫೇಕ್ ನ್ಯೂಸ್ಗಳನ್ನು ಹರಿಬಿಡ್ತಿದ್ದಾರೆ. ಒಂದೇ ಸಲ ಅವುಗಳನ್ನು ನಂಬದೆ ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಮೋದಿ ಸುಳ್ಳುಗಳನ್ನು ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.